नमस्कार न्यूज रेवल्यूशन दि वाला बैट्रांपुर इवतु बीजेपी कचेर सहकार नगर ऐनू ने बीजेपी कैंडिडेट अनौंस ರವೀಣಾನ ಅಭಿಮಾನಿಗಳಾಗಿರ್ಬೋದು ಅಥವಾ ಮುನೀಂದ್ರ ಕುಮಾರ ಅಭಿಮಾನಿಗಳಾಗಿರ್ಬೋದು ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜಮಾಯಿಸಿ ಸಾಂಕೇತಿಕವಾಗಿ ಅವರೇ ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡೋದ್ರ ಮೂಲಕ ಬಂಡಾಯ ಎದ್ದಿದ್ದಾರೆ ಬಹಳಷ್ಟು ಆಕ್ರೋಶದಿಂದ ಯಾರೋ ಒಬ್ಬ ಇಲ್ಲಿ ಒಂದು ಕೇಸರಿ ಫೌಂಡೇಶನ್ ಮಾಡಿದಂತಹ ವ್ಯಕ್ತಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ನಾವು ಇಲ್ಲಿ ತಳದಿಂದನೂ ಸಹ ಬಹಳಷ್ಟು ವರ್ಷಗಳಿಂದ ಪಾರ್ಟಿಗೆ ಕೆಲಸ ಮಾಡಿದಂತ ವ್ಯಕ್ತಿಗಳನ್ನು ಮರೆತು ರವೀಣನಿಗಾಗಲಿ ಅಥವಾ ಮುನೀಂದ್ರ ಕುಮಾರ್ಗಾಗಲಿ ಟಿಕೆಟ್ ಕೊಟ್ಟಿದ್ರೆ ನಾವು ಈ ಕ್ಷೇತ್ರವನ್ನು ಗೆಲ್ಲಿಸ್ಕೊಬರೋದಕ್ಕೆ ಬಹಳನೇ ಪ್ರಯತ್ನ ಪಡ್ತಿದ್ವಿ ಆದರೆ ಇವರು ಇಬ್ಬರನ್ನ ಹೊರತು ಬೇರೆ ಯಾರೋ ಒಬ್ಬ ಫೌಂಡೇಶನ್ ಮಾಡ್ತಾ ಇದ್ದಂತ ವ್ಯಕ್ತಿಗೆ ಇವರು ಟಿಕೆಟನ್ನು ಕೊಟ್ಟಿದ್ದಾರೆ ಇದಕ್ಕೆ ತುಂಬಾನೇ ನಮಗೆ ಅಸಮಾಧಾನ ಇದೆ ಅಂತೇಳಿ ಬಹಳ ಆಕ್ರೋಶದಿಂದ ಅವರು ತೋರ್ಪಡಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ತಮ್ಮೇಶ್ಗೌಡ ಆಟೋವೋ ಬಿಜೆಪಿ ಬಚಾವೋ ಎನ್ನುವಂಥ ಕೂಗನ್ನು ಕೂಗಿಕೊಂಡು ಬಹಳಷ್ಟು ಕಾರ್ಯಕರ್ತರು ತಮ್ಮ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಮುಂದೆ ರೋಡ್ಗಿಳಿದು ಸಹ ಪ್ರತಿಭಟನೆ ಮಾಡ್ತೀವಿ ಪಕ್ಷೇತ್ರವಾಗಿ ಸಹ ರವೀಣನ್ ಆಗಿರ್ಬೋದು ಅಥವಾ ಮುನೀಂದ್ರ ಕುಮಾರ್ ಆಗಿರ್ಬೋದು ನಾವು ನಿಲ್ಲಿಸ್ಕೊಂಡು ಈ ಬ್ಯಾಟ್ರಾಪುರ ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಬರ್ತೀವಿ ಅಂತ ಬಹಳ ಪಣ ತೊಟ್ಟುಕೊಂಡು ಬಹಳಷ್ಟು ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ ಇವತ್ತು ನಾವು 30 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಿ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಮಜಬೂತ ಮಾಡಿ ಕೆಲಸ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಇವತ್ತು ಪಕ್ಷ ಸಿದ್ಧಾಂತಕ್ಕೆ ಒಳಪಟ್ಟಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾರೋ ಒಬ್ಬ ವ್ಯಕ್ತಿಗೆ ಮಾತ್ರ ಒಳಪಟ್ಟಿದೆ ಯಾರೋ ಯಾರೋ ಬಕೆಟ್ ಹಿಡಿದವ್ರಿಗೆ ಯಾರೋ ಅವ್ರ ಬೇನಾಮಿಗಳಿಗೆ ಯಾರೋ ಅವ್ರ ಆಪ್ತರಿಗೆ ಇವತ್ತು ಯಾರೋ ಒಂದು ಫೌಂಡೇಶನ್ಗಳಿಗೆ ಬೆಲೆ ಕೊಟ್ಟು ಇಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಸೈದ್ಧಾಂತಿಕ ನಿಲುವನ್ನು ಹೊಂದಿರುವ ಕಾರ್ಯಕರ್ತರಿಗೆ ನೋವಾಗಿದೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬ್ಯಾಟ್ರಾಂಪುರ ಮಂಡಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಸಾಮೂಹಿಕವಾಗಿ ಇಂದು ಮನನೊಂದು ಇದಕ್ಕೆ ರಾಜೀನಾಮೆ ಪತ್ರವನ್ನು ನಮ್ಮ ಖುದ್ದು ನಮ್ಮ ಮನಸ್ಸಂತೋಷದಿಂದ ಕೊಡ್ತಾ ಇದ್ದೀವಿ ಇವತ್ತು ಕೇಂದ್ರ ನಾಯಕರು ರಾಜ್ಯ ನಾಯಕರು ಯೋಜನೆ ಮಾಡಬೇಕು ಪಕ್ಷ ಉಳಿಬೇಕು ಅಂತಂದ್ರೆ ಕಾರ್ಯಕರ್ತರು ಬೇಕು ಕಾರ್ಯಕರ್ತರ ಸಮಾಧಿ ಮೇಲೆ ಪಕ್ಷ ಕಟಾವಾಯಿತು ಅಂದ್ರೆ ಆ ಪಕ್ಷ ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ನಮ್ಮ ಸಮಾಧಿ ಮೇಲೆ ಸೌಧ ಕಟಾವಾಯಿತು ಅಂದ್ರೆ ಆ ಸೌಧ ನಮಗೆ ಬೇಕಾಗಿಲ್ಲ ನಮ್ಮ ಅಸ್ಮಿತೆ ನಮಗೆ ಮುಖ್ಯ ನಮ್ಮ ಸ್ವಾಭಿಮಾನ ನಮಗೆ ಮುಖ್ಯ ಸ್ವಾಭಿಮಾನಿಗಳಿಗೆ ನಿಜವಾಗಿ ಸ್ವಾಭಿಮಾನಿಗಳಾಗಿದ್ದ ಇವತ್ತು ಯಾರೋ ಒಬ್ಬ ವ್ಯಕ್ತಿಗೆ ಕುತಂತ್ರಿಗೆ ಬಿಫಾರಂ ಕೊಟ್ಟಂತ ಪಕ್ಷಕ್ಕೆ ನಾನು ಧಿಕ್ಕಾರ ಹೋಗಿ ನಾವೆಲ್ಲರೂ ನಮ್ಮ ಪುರಸಭಾ ವ್ಯಾಪ್ತಿಯ ಉಳ್ಸ್ಮಾನಹಳ್ಳಿ ಪುರಸಭಾ ವ್ಯಾಪ್ತಿಯ ಎಲ್ಲ ಮುಖಂಡರು ಸಾಮೂಹಿಕವಾಗಿ ರಾಜೀನಾಮೆಯನ್ನು ನೀಡ್ತಾ ಇದ್ದೀವಿ ಇವತ್ತು 1350 ಜನ ಪದಾಧಿಕಾರಿಗಳು ಇವತ್ತು ರಾಜೀನಾಮೆ ಪತ್ರವನ್ನು ನೀಡ್ತಾ ಇದ್ದೀವಿ ಇದು ಮುಂದೆ ಸ್ವಾಭಿಮಾನಿಗಳಾಗಿ ನಾವು ವ್ಯಕ್ತಿನ ಮುಂದಿನ ದಿನಗಳಲ್ಲಿ ಕ್ಷೇತ್ರಕ್ಕೆ ತರಲಿದ್ದೀವಿ ಇದನ್ನ ಇದಕ್ಕೆಲ್ಲ ಉತ್ತರ ರಾಜ್ಯ ನಾಯಕರು ಕೇಂದ್ರ ನಾಯಕರು ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದೇ ಆಯ್ತು ಅಂದ್ರೆ ಪ್ರತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಬೂತಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕೆಲಸಗಳು ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮುಂದಿನ ನಿರ್ಧಾರ ತಗೋಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನನ್ನ ಹೆಸರು ಮಂಜುನಾಥ ಪುರಸಭೆ ಉಳಿಸ್ಬಾರ್ದಲ್ಲಿ BLA 1 ಮತ್ತೆ ಬೂತ್ ನಂಬರ್ 51 ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಎಲ್ಲ ನಮ್ಮ ಸಹಪಾಠಿಗಳು ಸಹ ಕೊಡ್ತಾ ಇದ್ದಾರೆ ಇಪ್ಪತ್ತು
25 वर्ष ना भारतीय जनता पार्टिया कट्टकड़े कार्यकर्त ना कार्यनिर्वहसी बैटरायनपुर के बदलाव बरबूंत नावे आशय आवतु नमेल आसे राज्य नायक केंद्र नायक तंडार नानोब बगलूर ग्राम पंचायत सदस्यन जालव बलिए बीजेपी कार्यदर्शिया सुमार मूर् वर्ष निष्ठावंत कार्यकर्त सीट सिगते सली बदलाने ऐन हद्वु वर्ष बैटर विधानसभा क्षेत्र कांग्रेस मुक्त वी बीजेपी ऐलो नावे भरोसे तटदी ना सामू जन जालवल कार्यकर्त नगर मंडल एला युवक मित्रबू कूड़ा निश्चय सली आल माती बीजेपी ऐलती अंदी आने क्षण अभ्यर्थी आय्के विचार नमेलू अन्यायी यारो गु गुरी व्यक्ति के संघटने गुर्तको व्यक्ति के बीजेपी प्लान व्यक्ति के कोटो इवतो यारो वो मन आत स्ने अंतु आत हिंबालक अंत और बैटर क्षेत्र बीवारम को नमेलू नो ते आ व्यक्ति सीट को व्यक्ति धिकार राज्य नायक राष्ट्र नायक ना धिकार मुद्दे दिन अभिमानी बैटरायनपुर अंत नावे युवक नावे आय्के यार पक्ष के निष्ठे अंत व्यक्ति ना आय्के ना बैटरायनपुर ऐलती बीजेपी बंडाय अभ्यर्थिया ना ऐलू ना राज्य मत राष्ट्र नायक ऐन बैटरायनपुर स्वाभिमानी कार्यकर्त तोर्ते जय हिंद भारत माता की जय। ना महिला मोर्चा अध्यक्ष वर्ष सतत बीजेपी पक्षकोस्कर मने मक्कलु गंड संसार अंत बिट्टु पक्षकोस्कर दुडिदिदक नम्म पक्षद हाईकमांड एनु नमगे नमगेनु बहुमान कोट्रो अन्नोदक्के यावदो क्षेत्रद अभ्यर्थी अंत निल्लिसबहुदु नम्म क्षेत्रदल्ले इद्दरु इब्बरु अभ्यर्थिगळु वर्ष मूसल सतत सोतंत रवेण्णवरु अध्यक्ष आदंत मुनींद्रण्णवरु इद्दरु अवरिब्बरल्लि ओब्बरु कोट्टिद्रु नम्म बैटनापुर ना बीजेपी पक्ष अंत गुरिसि बीजेपी अभ्यर्थि गेलिसकबर अंत ताकत्तु नम्मगळिगे महिला मोर्चा महिळेयरिगित्तु अदन्न नम्म हाईकमांड अन्सकोंड्र गण्य व्यक्तिगळु स्वंत स्वार्थक्कोस्कर अवर फ्यामिली अवर मक्कळु अवर संसारक्कोस्कर नम्म बैटनापुर क्षेत्र बलि कोट्टंत सरकारक्के नम्म महिळेयरिंद धिक्कार नावु यावत्तू स्वावलंबि पक्षक्कोस्कर दुडितीवि स्वावलंबि व्यक्तिगळागि नम्म बैटनापुर बीजेपि अन्सल स्वावलंब पक्षक्कागि नावु दुडिदु बैटनापुर स्वावलंबि पक्षवागि गेलिसिकोंडु बर्तीवि इदक्कोस्कर नावु महिळा मोर्चा अध्यक्षरागि राजीनामे कोट्टिद्वि मूरु सल सतत ग्राम पंचायत सदस्यरागि पक्षक्कोस्कर दुडिद्वि इन्नु मुंदे स्वावलंब पक्षक्कोस्कर दुडितीवि नावु वंदनेगळु। ग्रामांतर मंडल प्रधान कार्यदर्शिया वर्ष नम्बेन स्थानमान सरिया पक्ष को प्रतियोबू ना मन मन तलपी केस बंद तमेशगौड अंत बकेट अंत मनुष्य पक्ष टिकेट को अंतर्रे मुनींद्रण आगबू रवेण्ण और आगबू और या टिकेट को कार्यकर्ता अल्वा हद्न वर्ष पक्ष संघटने बंद कांग्रेस नटो मेन्बिट ना कष्ट बिंदु पक्ष कटद्रे यार ಪಕ್ಷದಿಂದ ಇವ ಟಿಕೆಟ್ ಕೊಡ್ತಾರಲ್ಲ ಬಕೆಟ್ ಹಿಡಿಯಂತ ಜನಕ್ಕೆ ಕೊಡ್ತಾರಲ್ವಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತವರಿಗೆ ಯಾಕ್ ಕೊಡಬಾರದು ನಮ್ಮ ಬಿಜೆಪಿ ನಲ್ಲಿ ಯಾರು ಇಲ್ವಾ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ವ್ಯಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ತಾನೆ ಬೇರೆವರಿಗೆ ಕೊಟ್ಟಿರೋದು ಹಾಗಾಗಿ ಸಾಮೂಹಿಕವಾಗಿ 1350 ಜನ ಸಾಮೂಹಿಕವಾಗಿ ರಾಜೀನಾಮೆವನ್ನ ಕೊಡ್ತಾ ಇದೀವಿ ಇವತ್ತು ನಾನು ಸಂಘದ ಪರಿವಾರದಿಂದ 1977 ರಿಂದ ನಾನು ಜನಸಂಘದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ 1983 ರಲ್ಲಿ ನಮ್ಮ ಬ್ಯಾಟರ ಯಲಂಕ ಕ್ಷೇತ್ರ ಆಗಿತ್ತು ಆಗ ನಮ್ಮ ಬಿಜೆಪಿಯಿಂದ 1983 ರಲ್ಲಿ 7 ಲಕ್ಷ ಓಟ್ಗೆ ನಮ್ಮ ಬಿಜೆಪಿಗೆ ಬಿದ್ದಿದ್ದಿತ್ತು ಆಗ ಬರಿ 542 ಓಟು ಆ 542 ಓಟಿಂದ 1,17,000 ಓಟ್ವರೆಗೂ ನಾವು ಕಷ್ಟಪಟ್ಟು ತಗೊಂಡಿದ್ದೀವಿ ಮೊದಲನೇ ಬಾರಿಗೆ 1983 ರಲ್ಲಿ ಎಕೆ ಸುಬ್ಬಯ್ಯ ಅವರು ಅಧ್ಯಕ್ಷರಾಗಿದ್ದು 19 ಸೀಟ್ ಗೆದ್ದಿದ್ರು ತದನಂತರ ಬಿಬಿ ಶಿವಪ್ಪನವರು ತದನಂತರ ಯಡಿಯೂರಪ್ಪನವರು ಸತತವಾಗಿ ನಾವು ಕಾರ್ಯಕರ್ತರುಗಳು ಸೈಕಲ್ಗಳಲ್ಲಿ ತುಳ್ಕೊಂಡು ನಾವು ಇವತ್ತು
ನಾವು ಇಲ್ಲಿ ಪಾರ್ಟಿ ಕಟ್ಟಿರೋದು. ಈಗ ಯಾರೋ ಮೂರು ವರ್ಷ ಎರಡು ವರ್ಷ ಒಂದು ಎಂಜಾಯ್ ಬಂದು ಅವರ ಜೊತೆಯಲ್ಲಿ ಒಡನಾಟ ಚೆನ್ನಾಗಿದೆ ಅಂದ್ರೆ ಒಂದೇ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ. ಇದೇ ಹಿಂದಿನ ಮುಖ್ಯಮಂತ್ರಿ ನನಗೂ ಬಿ ಫಾರಂ ಕೊಡ್ತೀರಿ ನೀನು ಕೆಲಸ ಮಾಡು ಅಂತ ಹೇಳಿ ನನಗೂ ಮೋಸ ಮಾಡಿದ್ರು. ಆಗ ಈಗ ರವೇಣ್ಣಗ ಮೋಸ ಮಾಡಿದ್ದಾರೆ, ಮುನೀಂದ್ರ ಅವ್ರಿಗೆ ಮೋಸ ಮಾಡಿದ್ದಾರೆ. ನಾನು 64 ವರ್ಷದಲ್ಲಿ 40 ವರ್ಷ ಬಿಜೆಪಿಗೆ ನಾನು ದುಡಿದಿದ್ದೀನಿ. ಇತ್ತೀಚಿನ ನಾಯಕರ ನಡವಳಿಕೆ, ಅವ್ರ ಸ್ವಾರ್ಥ ಸ್ವಾಭಿಮಾನ, ಅವರ ಒಂದು ದುಡ್ಡಿನ ವ್ಯಾಮೋಹ ಮತ್ತೆ ಬೇನಾಮಿ ಇವೆಲ್ಲ ದುರ್ದೇಶ ಉದ್ದೇಶಗಳು ಇಟ್ಕೊಂಡು ಅವರಿಗೆ ಸೀಟ್ ಕೊಟ್ಟಿದ್ದಾರೆ. ಇದು ಯಾವತ್ತೂ ಅನ್ಯಾಯದ ರೀತಿಯಲ್ಲಿ ಯಾವತ್ತೇ ಕಾರಣಕ್ಕಾಗಲಿ ಗೆಲ್ಲಕ್ಕಾಗೋದಿಲ್ಲ. ನಾವು ಸ್ವಾಭಿಮಾನದಿಂದ ನಾವು ಬಿಜೆಪಿ ತೊರೆದು ನಮ್ಮ ಸ್ವಾಭಿಮಾನ ಪಕ್ಷಕ್ಕೆ ನಾವು ಓಟ್ ಹಾಕ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ 1981 ಅದರದೇ ಆದಂಥ ಒಂದು ಪ್ರಕ್ರಿಯೆ ಇದೆ. ಸೊ ಸೈದ್ಧಾಂತಕ್ಕೆ ಹೆಸರುವಾಸಿಯಾದ ಪಕ್ಷ, ಅದೊಂದು ಪ್ರಕ್ರಿಯೆ ಇದೆ. ಚುನಾವಣೆ ಬಂದಾಗ ವಾರ್ಡಿಂದ ಕಾನ್ಸ್ಟಿಟ್ಯೂನ್ಸಿ, ಕಾನ್ಸ್ಟಿಟ್ಯೂನ್ಸಿಯಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ರಾಷ್ಟ್ರ. ಈ ಸಲ ಬ್ಯಾಟ್ರಾಂಪುರಕ್ಕೆ ಸಂಬಂಧಪಟ್ಟಂಗೆ ಆಗಿರೋವಂಥದ್ದೇನು, ಪಾರ್ಟಿ ಸರ್ವೆ ರಿಪೋರ್ಟು ಬೇರೆ ಇದೆ. ಪಾರ್ಟಿ ಪದಾಧಿಕಾರಿಗಳಲ್ಲಿ ವೋಟಿಂಗ್ ಮಾಡಿಸಿದ್ದಾರೆ, ಅದರ ರಿಸಲ್ಟ್ ಗೊತ್ತಿಲ್ಲ. ಇಲ್ಲಿ ಇಷ್ಟೊಂದು ಬಂಡಾಯ ಹೇಳೋ ಕಾರಣ ಏನು? ಇಲ್ಲಿ ಆ್ಯಕ್ಚುಲಿ ಹಳೆ ನಮ್ಮ ಡಿಫೀಟೆಡ್ ಕ್ಯಾಂಡಿಡೇಟ್ ಎ ರವಿ ಅವರು, ನಮ್ಮ ಹಿರಿಯರು, ಮುನೀಂದ್ರ ಕುಮಾರ್ ಅವರು ಮಂಡಲ ಅಧ್ಯಕ್ಷರಾದ ಮೇಲೆ ತುಂಬ ಡೈನಾಮಿಕ್ ಆಗಿ, ತುಂಬ ಅಗ್ರೆಸಿವ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ಅವರು ಆಕಾಂಕ್ಷಿಗಳು, ಅವರಿಬ್ಬರಿಗೂ ಯಾರಿಗೆ ಕೊಟ್ಟಿದ್ರು ಇಷ್ಟೊಂದು ಬಂಡಾಯ ಆಗ್ತಿರಲ್ಲ, ಮೊದಲನೇದು. ಎರಡನೇದು, ಯಾವುದೇ ಬೂತ್ ಲೆವೆಲ್ ಕಾರ್ಯಕರ್ತಂಗೆ, ಯಾವುದೇ ಒಬ್ಬ ಬೂತ್ ಅಧ್ಯಕ್ಷಂಗೆ ಸಾಮಾನ್ಯ ಕಾರ್ಯಕರ್ತಂಗೆ ಕೊಟ್ಟಿದ್ರು ಕೂಡ ಈ ಬಂಡಾಯ ಆಗ್ತಿರಲಿಲ್ಲ. ಇಲ್ಲಿ ಆಗಿರೋ ಇಸಲಿ ಪ್ರಕ್ರಿಯೆ ಏನು, ಯಾರೋ ಒಬ್ಬರು ನಮ್ಮ ರಾಜ್ಯ ನಾಯಕರಿಗೆ ಇವರು ಹತ್ತಿರ ಅನ್ನೋಂತ ಹೇಳಿ, ಅವರು ಪಾಪ ಬ್ಯಾಟ್ರಾಯನಪುರದ ವಾತಾವರಣ ಗಮನಿಸ್ದಲೆ ಹೆಂಗೆ ಧೃತರಾಷ್ಟ್ರ ಅವತ್ತು ಪುತ್ರ ವ್ಯಾಮೋಹದ ಮೇಲೆ ಇಡೀ ಕುರುಸೇನೆ ಹಾಳಾಯಿತು, ಇವತ್ತು ಇಡೀ ಕರ್ನಾಟಕದಲ್ಲಿ ಎಸ್ಪೆಷಲಿ ಬ್ಯಾಟ್ರಾಯನಪುರದಲ್ಲೂ ಕೂಡ ಅದೇ ಪ್ರಕ್ರಿಯೆ ಆಗಿದೆ ಅನ್ನೋಂಥದ್ದು ನನ್ನ ಮನೋಭಾವ. ಇನ್ನು ರಾಷ್ಟ್ರೀಯ ಸಮಿತಿಯಲ್ಲಿ ಯಾವ ಥರ ನಿರ್ಧಾರ ತಗೊಂಡಿದ್ದಾರೆ ಅದು ನಮಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಪಾರ್ಟಿ ಇಂಟರ್ನಲ್ ಡೆಮೋಕ್ರಸಿ, ಅದು ಪಾರ್ಟಿಯ ಕೆಲವು ವಿಚಾರಗಳನ್ನು ನಾವು ಡೈರೆಕ್ಟ್ ಆಗ್ತಾರೆ ಮೀಡಿಯಾಗೆ ಹೇಳೋಕ್ಕೆ ಬರಲ್ಲ. ಇಲ್ಲಿ ನಾನು ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ, ಇನ್ನೊಬ್ಬರು ಇನ್ನೊಂದು ಪದಾಧಿಕಾರಿಯಾಗಿ, ಮುಂದೆ ಬರುವಂಥ ಪೀಳಿಗೆಗೆ ನಾ ಏನು ಉತ್ತರ ಕೊಡಬೇಕು? ಪಕ್ಷಕ್ಕೆ ಸಿದ್ಧಾಂತಕ್ಕೆ ಮಾಡು ಅಂತ ಹೇಳ್ಕೊಡ್ಬೇಕಾ, ಅಥವಾ ಪಕ್ಷದಿಂದ ಆಚೆ ನಿಂತು ಒಂದು ಎನ್ ಜಿ ಒ ಮಾಡ್ಕೊಂಡು ಎನ್ ಜಿ ಒಂದ ಪಕ್ಷ ಟಿಕೆಟ್ ಕ್ಲೈಮ್ ಮಾಡು ಅಂತ ಹೇಳಬೇಕಾ? ಅದು ಸಂಘಟನೆಗೆ ತುಂಬ ರಾಂಗ್ ಮೆಸೇಜ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಿರೋದೇನು ಅಂತಂದರೆ, ರೀಕನ್ಸಿಡರ್ ಮಾಡಿ, ರೀಲಿಸ್ಟ್ ಮಾಡಿ, ಸಿ ಫಾರ್ಮ್ ಆಪ್ಷನ್ ಇದೆ ಅದನ್ನು ಕೊಡಿ. ಇದು ಒಂದು. ಇಲ್ಲಿ ಮುನೀಂದ್ರ ಕುಮಾರ್ ಅವರು, ರವಿಯವರು ಎಲ್ಲ ಕಾರ್ಯಕರ್ತರನ್ನು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ದಯವಿಟ್ಟು ಆ ಥರ ಪಕ್ಷ ವಿರೋಧ ಚಟುವಟಿಕೆ ಮಾಡಬಾರ್ದು, ನಾ ಪಕ್ಷಕ್ಕೆ ವಿರುದ್ಧವಾಗಿ ಹೋಗಬಾರ್ದು ಅಂತ. ಇದನ್ನು ನಾವು ಕನ್ವಿನ್ಸ್ ಮಾಡೋ ಸಮಯದಲ್ಲೇ ಈಗ ಅಭ್ಯರ್ಥಿ ಏನು ಘೋಷಣೆ ಆಗಿದ್ದಾರೆ ಅವ್ರು ಮತ್ತೊಂದು ತಪ್ಪು ಮಾಡಿಬಿಟ್ರು. ಪಾರ್ಟಿ ಪ್ರೋಟೋಕಾಲ್ ಪ್ರಕಾರ ಅಥವಾ ಪಾರ್ಟಿಲೊಂದು ಪದ್ಧತಿ ಇದೆ. ಇವಾಗ ನಾನು ಇವರು ಮೂರು ಜನ ಆಕಾಂಕ್ಷಿ ಇದ್ದಾಗ ನನಗೆ ಟಿಕೆಟ್ ಸಿಗದೆ ನನ್ನ ಕರ್ತವ್ಯ ಇವರಿಬ್ಬರನ್ನು ಜೊತೆ ಕರ್ಕೊಂಡು ಹೋಗುವಂಥದ್ದು, ಇವ್ರಿಗೊಂದು ಇನ್ಫಾರ್ಮೇಷನ್ ಕೊಡುವಂಥದ್ದು. ಅದ್ರ ಜೊತೆಗೆ ಪಾರ್ಟಿಲೊಂದು ಸ್ಟ್ರಕ್ಚರ್ ಇದೆ, ಆ ಸ್ಟ್ರಕ್ಚರಲ್ಲಿ ಮುನೀಂದ್ರ ಕುಮಾರ್ ಅವರು ಪ್ರೆಸಿಡೆಂಟ್, ರವಿ ಅವರು ಡಿಫೀಟೆಡ್ ಕ್ಯಾಂಡಿಡೇಟ್. ಯಾರಿಗೆ ಹೇಳಲಿಲ್ಲ ಅಂದರು ಅವರಿಬ್ಬರಿಗೆ ಅವ್ರ ಮಾಹಿತಿ ತಂದು ಕಾರ್ಯಕರ್ತರು ಮೀಟಿಂಗ್ ಕರೀರಿ ಅಂತ ಹೇಳಿ, ಬನ್ನಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ಸ್ಟೇಟ್ ಆಫೀಸ್ಗೆ ಹೋಗಿ ರಾಜ್ಯಾಧ್ಯಕ್ಷರ ಕೈಯಲ್ಲಿ ಬಿ ಫಾರಂ ಕಲೆಕ್ಟ್ ಮಾಡಬೇಕಾಗಿತ್ತು. ಅವರು ಸೀದಾ ಅವರೇ ಏಕಾಏಕಿ ಹೋಗಿದ್ದಾರೆ, ಬಿ ಫಾರಂ ಕಲೆಕ್ಟ್ ಮಾಡಿದ್ದಾರೆ. ಅವರ ಕೆಲವು ಆಪ್ತರಿಗೆ ಅವ್ರು ನನ್ನ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡ್ಬೇಕಂಗೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಲಿ ತುಂಬ ಜನ ಅವರ ತನು ಮನ ಧನ ಮೂರನ್ನು ಅರ್ಪಣೆ ಮಾಡ್ಕೊಂಡು 20-30 ವರ್ಷ ಕೆಲಸ ಮಾಡಿರ್ತಾರೆ. ಆ ಸ್ವಾಭಿಮಾನ ಬಿಟ್ಟು ಮಾಡೋಕ್ಕಾಗ್ತಾ ಇಲ್ಲ. ಈಗ ರವಿಯವ್ರಿಗೂ ಮುನೀಂದ್ರ ಕುಮಾರ್ ಅವ್ರಿಗೂ ಕಾರ್ಯಕರ್ತನ ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಅವರು ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಹಾಕ್ತಾರಾ ಬಿಡ್ತಾರಾ ಅದನ್ನು ಅವ್ರು ಡಿಸೈಡ್ ಮಾಡಿಲ್ಲ. ಅವರು ಕಾರ್ಯಕರ್ತರು ತುಂಬ ಅಪೇಕ್ಷೆ ಪಡ್ತೀಯಾರ ಅದು ಬೇರೆ ವಿಚಾರ, ಬಟ್ ಅವರೇನು ಡಿಸೈಡ್ ಮಾಡಿಲ್ಲ ಇನ್ನು. ಬಟ್ ಕಾರ್ಯಕರ್ತರು ಈ ಸಲ ಇವಾಗ ಘೋಷಣೆ ಆಗಿರುವಂಥ ಅಭ್ಯರ್ಥಿಗೆ ಕೆಲಸ ಮಾಡಿಸೋಕ್ಕೆ ಪ್ರಯತ್ನ ಪಡೋವಂಥದ್ದು ಪಕ್ಷದ ಕರ್ತವ್ಯ ಇರುತ್ತೆ. ಬಟ್ ಯಾವಾಗ ದುರಹಂಕಾರದ ಮಾತುಗಳು ಬಂದಿದೆ, ಕಾರ್ಯಕರ್ತರನ್ನ ಕನ್ವಿನ್ಸ್ ಮಾಡೋಕ್ಕೆ ಸಮಯ ಸಾಕಾಗಲ್ಲ ಇನ್ನು. ಇರೋದು 20 ಇರೋದ್ರಿಂದ ಟೈಮ್ ಸಾಕಾಗಲ್ಲ. ಹಾಗಾಗಿ ಇಲ್ಲಿ ಮುಂದೆ ಏನಾಗುತ್ತೆ ರಿಸಲ್ಟು ತುಂಬ ಭಯ ಆಗ್ತಾ ಇದೆ. ಹಾಗಾಗಿ ಪಾರ್ಟಿ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ
ಯಾವ ರಾಜನಾಯಕರು ಸಪೋರ್ಟ್ ಮಾಡಿದ್ದಾರೆ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡೋದ್ರ ಮುಖಾಂತರ ರೀಕನ್ಸಿಡರ್ ಮಾಡಿ ಒಬ್ಬ ಸಾಮಾನ್ಯ ಬೂತ್ ಕಾರ್ಯಕರ್ತ ಇರ್ಬೋದು ಅಥವಾ ಮುನೀಂದ್ರ ಕುಮಾರ್ ಇರ್ಬೋದು ಅಥವಾ ಹಿರಿಯರ ಏನು ಅವ್ರಿಗೆ ಬಿಟ್ಟಿದ್ದದು ಬಟ್ ಪಕ್ಷಕ್ಕೆ ಕೆಲಸ ಮಾಡಿದವ್ರಿಗೆ ಕೊಟ್ಟರೆ ಈ ಸಲ ಇಲ್ಲಿ ಪಕ್ಷದ ವಾತಾವರಣ ಚೆನ್ನಾಗಿರೋದ್ರಿಂದ ಪಕ್ಷ ಗೆಲ್ಲತ್ತೆ. ಈಗ ಪಕ್ಷದ ಆದೇಶದ ಪ್ರಕಾರ ನಾವು ಕಾರ್ಯಕರ್ತರನ್ನ ಮಂಡಲ ಅಧ್ಯಕ್ಷರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಮಾಡ್ತಿದ್ದಾರೆ. ಬಟ್ ಏನಾಗ್ತದೆ, ಇರೋದು 20 ದಿನದಲ್ಲಿ ಹತ್ತತ್ರ 2,500 ಜನ ಕಾರ್ಯಕರ್ತರು ಇರ್ತಾರೆ, 400 ಬೂತ್ ಬರುತ್ತೆ. ನಮ್ಮಲ್ಲಿ ಒಂದು ಬೂತ್ ಸಮಿತಿ ಅಂದರೆ 12 ಜನ ಇರ್ತಾರೆ. ಎಷ್ಟು ಜನ ಆಯಿತು? 4,800 ಪ್ಲಸ್ಸು 7 ವಾರ್ಡ್ ಬರುತ್ತೆ. ಪ್ರತಿ ವಾರ್ಡ್ಗೂ 16 ಜನ ಕಾರ್ಯಕರ್ತರು ಪ್ಲಸ್ ಪ್ರತಿ ವಾರ್ಡ್ಗೂ 7 ಮೋರ್ಚಾ, ಅದರಲ್ಲಿ 16 ಜನ ಕಾರ್ಯಕರ್ತರು ಪ್ಲಸ್ ನಮ್ಮ ಮಂಡಲ ಸಮಿತಿ, ಮಂಡಲದಿಂದ ಜಿಲ್ಲೆಗೆ ರಾಜ್ಯಕ್ಕೆ ಹೋಗಿರ್ತಾರೆ. ಎರಡು ಸರಿ 2,800 ಜನ ಕಾರ್ಯಕರ್ತರಾಗ್ತಾರೆ. ಪ್ಲಸ್ ಗ್ರಾಮಾಂತರದ್ದು ಜಾಲ ಹೋಬಳಿದು ಅಲ್ಲೊಂದು 800 ಜನ ಕಾರ್ಯಕರ್ತರಿರ್ತಾರೆ. ಈಗ ನೀವೇ ಆದರೂ ಕೂಡ 3,600 ಜನನ ಮಾತಾಡಿಸ್ಬೇಕು, ಕನ್ವಿನ್ಸ್ ಮಾಡೋಕೆ ಟೈಮ್ ಎಷ್ಟು? ಆ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಾ ಇರೋದು ನಾನು ನಿಮಗೆ, ಆ ಟೈಮ್ ಸಾಕಾಗಲ್ಲ. ಆ ದೃಷ್ಟಿಯಿಂದ ಹೇಳ್ತಿರೋದು ರೀಕನ್ಸಿಡರೇಷನ್ ಇಸ್ ಎ ಬೆಟರ್ ಆಪ್ಷನ್. ಅವ್ರು ಹೇಳಿದಾರ ನಿಮಗೆ? ಅಲ್ಲ, ನಾನು ಅದೇ ಹೇಳ್ತಿರೋದು, ಕಾರ್ಯಕರ್ತರ ಅಪೇಕ್ಷೆ ಇದೆ. ಅವರೇನು ನಿರ್ಧಾರ ಮಾಡಿಲ್ಲ ಮಾಡಿಲ್ಲ ಅವರೇ ನಿರ್ಧಾರ ಮಾಡಿಲ್ಲ. ಅವ್ರು ನಿನ್ನೆನು ನೀವು ಬಂದಿದ್ರಿ ಅನ್ಸುತ್ತೆ, ಅವ್ರು ಆಗ್ರಹ ಮಾಡಿರೋದೇನು, ಸಿದ್ಧಾಂತಕ್ಕೆ, ಪಕ್ಷಕ್ಕೆ, ದೇಶಕ್ಕೆ, ಹಿಂದುತ್ವಕ್ಕೆ ನಾವು ಭದ್ರಾಗಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ಆಗ್ರಹ ಇರೋವಂಥದ್ದು. ಅವರು ಇಲ್ಲಿವರೆಗೂ ಯಾವುದೇ ಪಕ್ಷ ವಿರುದ್ಧ ಚಟುವಟಿಕೆ ಮಾಡಿ ಬಂಡಾಯ ಮಾಡಿ ಅವರೇನು ಹೇಳಿಲ್ಲ. ಬಟ್ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಅಂದರೆ ಇವ್ರ ವರ್ತನೆಯಿಂದ, ಇವ್ರ ವರ್ತನೆ ಎಮ್ ಎಲ್ ಎಕ್ಕಿಂತ ಮುಂಚೆನೇ ಥರ ಇರಬೇಕಾದಾಗ ನಾಳೆ ಅಹಂಕಾರದ ಪರಮಾವಧಿಯಲ್ಲಿ ಕಾರ್ಯಕರ್ತರನ್ನ ಸೇರಿಸ್ತಾರಾ? ಈ ವರ್ತನೆ ಅವರು ತುಂಬ ಹರಟಾಗಿ ಕಾರ್ಯಕರ್ತರು ಮಾಡೋಕೆ ರೆಡಿ ಇಲ್ಲ ಅಂತ ಹೇಳ್ತಿರೋದು, ನಾಯಕರುಗಳು ಯಾರು ಮಾಡಬೇಡಿ ಅಂತ ಹೇಳ್ತಿಲ್ಲ, ಸ್ವಯಂ ಪ್ರೇರಿತರಾಗಿ ಕಾರ್ಯಕರ್ತರು ಬಂದಿರೋವಂಥದ್ದು. ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರೋ ನಿನ್ನೆ ರಾತ್ರಿ ನನಗೆ 180 ಜನ ಫೋನ್ ಮಾಡಿದರು, ನಾಳೆ ನೀವು ಬರಬೇಕು, ನಾವೆಲ್ಲ 9 ಗಂಟೆಗೆ ಸೇರ್ತಾ ಇದ್ದೀವಿ ಅಂತ. ಪಕ್ಷದಿಂದ ಪ್ರೋಟೋಕಾಲ್ ಪ್ರಕಾರ ಯಾವುದೇ ಮೀಟಿಂಗ್ ಕರೆದಿಲ್ಲ, ಬಟ್ ಪಾರ್ಟಿಲಿ ಇಂಟರ್ನಲ್ ಡೆಮೋಕ್ರಸಿ ಪ್ರಕಾರ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೆಂಗೆ ಬೂತ್ ಲೆವೆಲ್ ಕಾರ್ಯಕರ್ತನ ಕೆಲಸದ ಬಗ್ಗೆ ಕೇಳೋ ಅಧಿಕಾರ ಇದೆ, ಅದೇ ರೀತಿ ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತನಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆ ಅಂದಾಗ, ತಪ್ಪಾಗಿದೆ ಅನ್ನಿಸಿದಾಗ ಕೇಳೋ ಅಂಥ ರೈಟ್ಸನ್ನು ಕೊಟ್ಟಿರೋಂಥ ಏಕೈಕ ಪಾರ್ಟಿ BJP. ಆ ರೈಟ್ಸನ್ನು ಕೇಳ್ತಾ ಇದೆ ರೀಕನ್ಸಿಡರ್ ಮಾಡಿ. ಪಾರ್ಟಿ ಪ್ರೋಟೋಕಾಲ್ ಬಿಟ್ಟು ನಾವು ಯಾವುದನ್ನೇ ಮಾಡೋಕ್ಕೆ ನಾವು ರೆಡಿ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಬಟ್ ನೀವು ಕೇಳಿ ಪ್ರಶ್ನೆ ಹೆಂಗೆ, ಮತ್ತೆ ಮುನೀಂದ್ರ ಕುಮಾರ್ ಏನು ಘೋಷಣೆ ಮಾಡಿಲ್ಲ ಮೀಡಿಯಾ ಮುಂದೆ? ಮಾಡಿಲ್ಲ. ಜನಸಾಮಾನ್ಯರು ಕೇಳ್ತಿದ್ದಾರೆ, ಕಾರ್ಯಕರ್ತದ್ರು ಡಿಮ್ಯಾಂಡ್ ಇದೆ, ಬಟ್ ಅವರೇನೇನು ನಿಶ್ಚಯ ಮಾಡಿಲ್ಲ. ಇವತ್ತು ನಾವು ಸಭೆ ಸೇರಿರೋದು ಏನಂದರೆ, ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜೀನಾಮೆ ಸಲ್ಲಿಸುವಾಗಿ ನಾವು ಇಲ್ಲಿ ಸಭೆ ಸೇರಿದ್ದೀವಿ. ಕಾರಣ ಏನು ಅಂತಂದರೆ, ಇಲ್ಲಿ ಹೊರಗಡೆಯಿಂದ ಬಂದಿರೋಂಥ ತಮ್ಮೇಶ್ ಗೌಡರಿಗೆ ನಾಮಪತ್ರವನ್ನು ಕೊಟ್ಟು, ಬಿ ಫಾರ್ಮ್ ಕೊಟ್ಟು ನಿನ್ನೆ ಎಲ್ಲ ಇದು ಮಾಡ್ತಿದ್ದಾರೆ, ಇಲ್ಲಿ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಇದು ನಮಗೆಲ್ಲರಿಗೂ ಅಸಮಾಧಾನವಾಗಿದೆ, ಯಾಕೆಂದರೆ ಈಗಾಗಲೇ 15 ವರ್ಷದಿಂದ ಹೊರಗಡೆಯಿಂದ ಬಂದಂಥ ಕೃಷ್ಣಬೈರೇಗೌಡರು ಇಲ್ಲಿ ಅನುಭವಿಸ್ತಾ ಇದ್ದಾರೆ, ಈ ಸರಿ ಕೂಡ ಹೊರಗಡೆಯಿಂದ ಬಂದಂಥ ತಮ್ಮೇಶ್ ಗೌಡರು ಸೀಟ್ ಕೊಡ್ತಿದ್ದಾರೆ. ಇಲ್ಲಿ ಯಾರು ನಾವು ಕಾರ್ಯಕರ್ತರು ತಾಕತ್ತಿರೋಂಥ ಕಾರ್ಯಕರ್ತರು ಯಾರು ಇಲ್ವಾ? ಹಾಗಾಗಿ ನಾವು ಪಕ್ಷ ತೊಗೊಂಡಿರೋಂಥ ನಿರ್ಧಾರನ ತಪ್ಪು ಮಾಹಿತಿ ಮೇರೆಗೆ ಪಕ್ಷ ನಿರ್ಧಾರ ತೊಗೊಂಡಿದೆ. ಆ ಮಾಹಿತಿನ ಕರೆಕ್ಟ್ ಮಾಹಿತಿ ತೊಗೊಂಡು ದಯವಿಟ್ಟು ಇಲ್ಲಿರೋಂಥ ಕಾರ್ಯಕರ್ತರಿಗೆ, ಇಲ್ಲಿರೋಂಥ ಸ್ಥಳೀಯವಾಗಿ ಕೆಲಸ ಮಾಡಿರೋಂಥ ರವೀಣ್ಣವ್ರು ಇರ್ಬೋದು, ಮುನೀಂದ್ರ ಕುಮಾರ್ ಅವ್ರು ಇರ್ಬೋದು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೋಕಲಲ್ಲಿರೋಂಥ ಕಾರ್ಯಕರ್ತನ ಕೊಡಲಿ, ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾವುದೋ ಒಂದು ಒತ್ತಡಗಳಿಗೆ ಕೊಟ್ಟು ಇದು ಮಾಡಿದಾಗ, ಇವತ್ತು ಎಲ್ಲಿಂದ ಬಂದಿರೋಂಥ ಒಂದು ಗಲ್ಲಿ ಗೊತ್ತಿಲ್ಲ, ಒಂದು ರೋಡ್ ಗೊತ್ತಿಲ್ಲ, ಒಂದು ಬೂತ್ ಯಾವುದೊಂದು ಗೊತ್ತಿಲ್ಲ, ಒಂದು ಕಾರ್ಯಕರ್ತರ 4 ಜನದ ಹೆಸರು ಹೇಳೋಂಥ ಇದು ಗೊತ್ತಿಲ್ಲ, ಅಂಥವ್ರಿಗೆ ನೀವು ಸೀಟ್ ಕೊಟ್ಟರೆ ಪಕ್ಷ ಹೇಗೆ ಗೆಲ್ಲುತ್ತೆ? ನಮ್ಮ ನೋವು ಏನು ಅಂತಂದರೆ, ಮತ್ತೆ ಪಕ್ಷದಲ್ಲಿ ಸೋಲಿ ಕಾಂಗ್ರೆಸ್ ಕೈ ಕೊಡಬೇಕಾ? ಆ ತಪ್ಪನ್ನು ಮತ್ತೆ ಮಾಡೋದು ಬೇಡ, ಈಗಲೂ ಸರಿ ಮಾಡೋಂಥ ಅವಕಾಶ ಇದೆ, ದಯವಿಟ್ಟು ಅವಕಾಶನ ಸರಿ ಮಾಡಿ ಅನ್ನೋ ಉದ್ದೇಶದಲ್ಲಿ ನಮ್ಮ ನಾಯಕರುಗಳಿಗೆ ನಾವು ತಿಳಿಸ್ತಾ ಇದ್ದೀವಿ. ಅದ್ರ ಮುಖೇನ ಅವರು ನಮ್ಮ ಗಮನಕ್ಕೆ ತೊಗೊಳ್ಳಿ ಅನ್ನೋದಕ್ಕೆ ನಮ್ಮ ಎಲ್ಲ ಜವಾಬ್ದಾರಿಗಳು, ನಮ್ಮಲ್ಲಿರೋಂಥ ಭಾಳ ಜನ ಕಾರ್ಯಕರ್ತರುಗಳು, BLO-ನಿಂದ ಹಿಡಿದು ಬೌತ್ ಅಧ್ಯಕ್ಷಗಳಿಂದ ಹಿಡಿದು ವಾರ್ಡ್ ಅಧ್ಯಕ್ಷಗಳಿಂದ ಹಿಡಿದು ಪ್ರಧಾನ ಕಾರ್ಯದರ್ಶಿಗಳಿಂದ ಹಿಡಿದು ಪ್ರತಿಯೊಬ್ಬರು ಆಲ್ಮೋಸ್ಟ್ ಎಲ್ಲ ರಾಜೀನಾಮೆ ಪತ್ರಗಳನ್ನ ಕೊಟ್ಟಿದ್ದಾರೆ. ಈ ಪತ್ರಗಳನ್ನ ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರುಗಳಿಗೆ
ತಲುಪಿಸ್ತೀವಿ. ಇದರ ಮೇಲೆ ಅವ್ರು ಏನು ಡಿಸಿಷನ್ ತೊಗೊಂತಾರೋ ತೊಗೊಂಡ್ಲಿ, ಇದನ್ನು ಚೇಂಜ್ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ಕ್ಷೇತ್ರ ಕಳ್ಕೊತೀವಿ. ಕಳ್ಕೊಬಾರದು ಅನ್ನೋ ಉದ್ದೇಶದಿಂದ ಭಾಳ ಜನ ಕಾರ್ಯಕರ್ತರು ಸ್ವಾಭಿಮಾನಿ ಬ್ಯಾಟ್ರಾಯನ್ ಪುರ ಅಂತೇಳಿ ರವಿಯಣ್ಣ ಆಗ್ಬೋದು, ಮುನೇಂದ್ರ ಕುಮಾರ್ ಅಣ್ಣ ಆಗ್ಬೋದು, ಯಾರಾದರೂ ಒಬ್ಬರು ನಿಂತ್ಕೊಳ್ಳಿ, ನಾವು ನಿಮ್ಮನ್ನು ಗೆಲ್ಸ್ಕೊಂಬರ್ತೀವಿ ಸರಿ ಅಂತೇಳಿ ಒತ್ತಡಗಳು ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾಯಕರು ಏನು ನಿರ್ಧಾರ ತೊಗೊಂತಾರೋ ತೊಗೊಳ್ಳಿ, ಅಷ್ಟರಲ್ಲಿ ಪಕ್ಷ ಒಳ್ಳೆ ನಿರ್ಧಾರ ಕೊಡುತ್ತೆ ಅಂತ ಸಿಹಿ ಸುದ್ದಿಗೋಸ್ಕರ ಕಾಯ್ತಾ ಇದ್ದೀವಿ. ಖಂಡಿತವಾಗ ಸಿಹಿ ಸುದ್ದಿ ಕೊಡಲಿಲ್ಲ ಅನ್ನೋದಾದರೆ, ಒಂದು ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ನಮ್ಮ ರಾಷ್ಟ್ರೀಯತೆಗೆ ಧಕ್ಕೆ ಆಗದಿದ್ದಂಗೆ ನಾವು ಸ್ವಾಭಿಮಾನ ಬ್ಯಾಟ್ರಾಯನ್ಪುರ ಅನ್ನೋ ರೀತಿಯಲ್ಲಿ ಮುಂದಕ್ಕೆ ನಡವಳಿಕೆಗಳನ್ನು ಮಾಡಬೇಕಾಗತ್ತೆ. ದಯವಿಟ್ಟು ಇದನ್ನು ಯಾವುದೇ ಅನ್ಯತಾ ಭಾಗವಿಸ್ದಿರಾ, ದಯವಿಟ್ಟು ಸರಿ ಮಾಡಿಕೊಡಿ. ಯಡಿಯೂರಪ್ಪನವ್ರಿಗೂ ಮನವಿ ಅದನ್ನೇ ಮಾಡ್ತಿರೋದು. ನಮ್ಮ ನಾಯಕರು ಇವತ್ತು ಬಿ ಜೆ ಪಿ ಉಳಿದಿದೆ ಅಂದರೆ ಯಡಿಯೂರಪ್ಪನವರಿಂದ ಬಿ ಜೆ ಪಿ ಉಳಿದಿದೆ ಕರ್ನಾಟಕದಲ್ಲಿ. ಆದರೆ ಅವ್ರಿಗೆ ಹೋಗಿರೋಂಥ ಕೆಲವು ತಪ್ಪು ಮಾಹಿತಿಗಳಿಂದ ಕೆಲವು ವ್ಯತ್ಯಾಸ ಆಗಿದೆ. ದಯವಿಟ್ಟು ಯಡಿಯೂರಪ್ಪ ಜಿಯವರೇ ಸರಿ ಮಾಡಿಕೊಡಿ. ಇದನ್ನು ಸರಿ ಮಾಡಿಕೊಟ್ರೆ ಈ ಕ್ಷೇತ್ರ ನಿಮ್ಮ ಕೈ ಕೊಡ್ತೀವಿ. ನಮ್ಮ ಅಸೆಂಬ್ಲಿಯಲ್ಲಿ ಎಷ್ಟೋ ಸರಿ ಕ್ಷೇತ್ರದಲ್ಲಿ ಸೀಟುಗಳು ಕಮ್ಮಿ ಆಗಿ ಅವ್ರಿವ್ರನ್ನ ಕರ್ಕೊಂಬಂದು ನಮ್ಮ ಭಾವನೆಗಳು ನಮ್ಮ ಸಿದ್ಧಾಂತಗಳು ಗೊತ್ತಿಲ್ಲದಿದ್ದವ್ರನ್ನ ಕರ್ಕೊಂಬಂದು ಇವತ್ತು ಪಕ್ಷ ಹಾಳು ಮಾಡ್ಕೊಳೋದಕ್ಕಿಂತ ನಮ್ಮ ಸಿದ್ಧಾಂತಗಳು ಗೊತ್ತಿರೋ ಅಂಥ ನಾಯಕತ್ವನ ಗೆಲ್ಲಿಸೋವಂಥ ನಾಯಕತ್ವ ಕೊಟ್ಟು ಈ ಸೀಟನ್ನ ಗೆಲ್ಲಿಸ್ಕೊಂಡು ದಯವಿಟ್ಟು ತಮ್ಮ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಈ ಕ್ಷೇತ್ರ ಕಳ್ಕೊತೀವಿ. ಈ ಕಳ್ಕೊಬಾರ್ದು ಅನ್ನೋ ಉದ್ದೇಶದಿಂದನೇ ಭಾಳ ಈಗತ್ತು ನೋವು ತಿಂದು ಕಾರ್ಯಕರ್ತರು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ದಯವಿಟ್ಟು ಈ ನಿರ್ಧಾರನ ಮುಂದುವರ್ಸೋದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಚಾನ್ಸ್ ಕೊಡಬೇಡಿ. ಆಲ್ಟರ್ನೇಟ್ ಮಾಡ್ತಿರೋಂಥ ವಿಶ್ವಾಸದ ಮೇಲೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಈಗಷ್ಟೇ ಮಾತಾಡ್ತಿದ್ದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಕಟ್ಟಿ ಬೆಳೆಸಿದಂಥ ಯಡಿಯೂರಪ್ಪನವರು ಹೇಗೆ ಕಾರಣಕರ್ತನಾಗಿ ಪಕ್ಷ ಬೆಳೆಸಿದ್ರು, ಅದೇ ರೀತಿ ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿ ಸೊನ್ನೆಯಿಂದ ಕ್ಷೇತ್ರದಲ್ಲಿ ಹೊಸದಾಗಿ ಯಲಹಂಕ ಕ್ಷೇತ್ರ ಇರುವಾಗಲೂ ಇಲ್ಲ, ನಂತರ ಬ್ಯಾಟ್ರಾಯನ್ಪುರ ವಿಂಗಡಣೆ ಆದಾಗ ಇಲ್ಲಿ ಇದ್ದದ್ದು ವಿದ್ಯಾರಣ್ಯಪುರದಲ್ಲಿ ಎರಡು ವಾರ್ಡ್ ಮಾತ್ರ ಸಿ ಎಮ್ ಸಿ ಕೌನ್ಸಿಲರ್ಸ್ ಇದ್ದರು, ಅದು ಬಿಟ್ಟರೆ ಪೂರ್ತಿ ವಿರೋಧ ಪಕ್ಷಗಳವ್ರದ್ದೇ ಇದ್ದದ್ದು, ಜಾಲ ಹುಬ್ಬಳ್ಳಿಯಲ್ಲೂ ಇಲ್ಲ. ಅಂಥದ್ರಲ್ಲಿ ಈ ಅಂಥ ವ್ಯಕ್ತಿಗೆ 15 ವರ್ಷದಿಂದ ಸೋತರೂ ಕಷ್ಟಪಟ್ಟು ಮನೆ ಹಿಂತಿರುಗಿ ನೋಡದೆ ಕೆಲಸ ಮಾಡಿಕೊಂಡು ಜನಗಳನ್ನ ಅಂದರೆ ನಮ್ಮ ಏನು ಕಾರ್ಯಕರ್ತರನ್ನ ಮತ್ತು ಮತದಾರರನ್ನ ಒಲಿಸ್ಕೊಂಡು ಅವ್ರ ಕಾರ್ಯಕ್ರಮಗಳೆಲ್ಲ ಮಾಡಿಕೊಂಡು ಈಗ ಸುಮಾರು 1.5 ವರ್ಷದಿಂದ ಪ್ರತಿ ಮನೆಗೆ ಹೋಗ್ತಾಯಿದ್ರು ರವಿಯವರು. ಸೊ ಅಷ್ಟೆಲ್ಲ ಮಾಡಿದವರು ಅಂಥವ್ರನ್ನ ಕಡೆಗಣಿಸಿ ಎಲ್ಲಿಂದಲೋ ಬಂದು ಧುಮುಕೆತ್ತು ಥರ ಧುಮುಕಿದವರಿಗೆ ಟಿಕೆಟ್ ಕೊಡಿಸಿದ್ದು ನನ್ನ ಲೆಕ್ಕದಲ್ಲೇ ಸರಿಯಲ್ಲ. ಅದು ಯಾವ ಉದ್ದೇಶದಿಂದ ಕೊಟ್ಟರು, ಯಾರು ಅವರಿಗೆ ಆ ರೀತಿ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ನಾನು ಹೇಳೋದಾದರೆ ಈ ಕ್ಷೇತ್ರಕ್ಕೆ ರವಿಯವ್ರಿಗೆ ಟಿಕೆಟ್ ಕೊಡಬೇಕು, ಅವರು ಧಾರಾಳ ಕಣ್ಣು ಮುಚ್ಕೊಂಡು ಗೆಲ್ತಾರೆ ರವಿಯವ್ರು ಕೊಟ್ಟರೆ, ಇಲ್ಲಾಂದರೆ ನಾವು ಮತ್ತೆ 5 ವರ್ಷ ಅದೇ ಕೃಷ್ಣ ಬೈರೇಗೌಡರ ಅಡಿ ಕೆಲಸ ಮಾಡಬೇಕು. ನಮಗೇನು ಕೆಲಸ ಮಾಡೋಕ್ಕಾಗಲ್ಲ. ನಾನು ವೆಲ್ಫೇರ್ ಅಸೋಸಿಯೇಷನ್ನಲ್ಲಿ 30 ವರ್ಷದಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ನಮ್ಮ ಕೆಲಸಗಳಾಗಬೇಕಂದ್ರೆ ನಾವು ಅವ್ರ ಮನೆ ಬಾಗಿಲಿಗೆ ಹೋಗಬೇಕಾಗುತ್ತೆ, ಅದು ಇಷ್ಟ ಆಗಲ್ಲ. ನಮಗೆ ಅಭ್ಯರ್ಥಿ ಬದಲಾಯಿಸಿ ದಯವಿಟ್ಟು ಹೈಕಮಾಂಡ್ ಆಗಲಿ ಮತ್ತು ಯಾರು ರಾಜ್ಯ ನಾಯಕರುಗಳಿದ್ದಾರೆ ಅಭ್ಯರ್ಥಿನ ಮರುಪರಿಶೀಲಿಸಿ ರವಿಯವರಿಗೆ ಕೊಡಲಿ ಅಥವಾ ಮುನೇಂದ್ರ ಕುಮಾರ್ಗೆ ನಂತರ ಕನ್ಸಿಡರ್ ಮಾಡಲಿ. ಒಟ್ಟಾರೆ ನಮ್ಮ ಗೆಲ್ಲೋ ಅಭ್ಯರ್ಥಿಗೆ ಕೊಡಲಿ.